ನಾನು ರಾಜೀನಾಮೆ ಕೊಟ್ಟು ಅನ್ಕೊಳ್ಳ ಪ್ರೀತಮ್ಮ, ನೀವು ಕೊಟ್ಟಿಲ್ಲ ನಾನು ಕೊಟ್ಟವನು ನನಗೆ ಅನುಭವ ಇದೆ, ಅದಕ್ಕೆ ಹೇಳಕೈತಿ ನಾನು ಓಪನ್ ಆಪ್ಷನ್ ಕೊಟ್ಬಿಡಮ್ಮ. ಅತ್ ಏನ್ ಫಿಗರ್ ಅತ್ತ ಹೇಳಿ ಅಲ್ಲ, ನಾವೆಲ್ಲ ಒಂದ್ ರೂಪಾಯಿ ಇರ್ಲಾರ್ದ ರಾಜೀನಾಮೆ ಕೊಟ್ಟಿವಿ. ಅವತ್ತು ರೆಡ್ಡಿ ಅವರು ನನ್ನ ಹೆಸರು 10 ಕೋಟಿ ಬರೋದ್ರೆ ಯಡಿಯೂರಪ್ಪನ ಹತ್ರ, ಅವ್ರಿನ್ನೂ ಜನಾದಿ ಬದುಕಿನ ಸುಳೆ ಮಾಡ್ತು. 1 ರೂಪಾಯಿ ಕೊಟ್ಟಿಲ್ಲ ನನಗೆ, 3 ಕೋಟಿ 10 ಲಕ್ಷ ಎಲೆಕ್ಷನ್ ಕೊಟ್ಟು ಕೊಟ್ಟರು 1 ರೂಪಾಯಿ ಕೊಟ್ಟಿವಿ. ಸಾಹೇಬ್ ಒಂದೇನು ಹೇಳ್ಬೇಕು ನಾನು, ಅದು ಯಾವಾಗ ಹೇಳ್ತೀನಿ ಒಂದೇನು ಟೈಮ್ ನೋಡ್ಕೆ ಇಲ್ರಿ ಹೇಳಿಲ್ಲ. ಅವತ್ತದು ಶಾಂಗ್ರಿಲಾದಾಗ ಹೇಳ, ಶಾಂಗ್ರಿಲಾದಾಗ ಯಾವ ಜನಾರ್ದನ ರೆಡ್ಡಿ ಮೇಲೆ ಪ್ರೆಸ್ಮೆಂಟ್ ಮಾಡೋಕೆ ಮಾಡಿ ಸಾಹೇಬ್ರು ಬೇಯಿದ್ರು ನಾವು ಗೆಲ್ಲ ಬಿಡಪ್ಪ ಬಿಟ್ಟು ಬಿಡ್ರಿ ಅಂತ. ಇದ್ರಾಗ ಮಾತಾಡಿದ್ದಾರೆ ಫೋನ್ನಾಗ, ಅವ್ರು ಎಷ್ಟು ಶ್ರೀಮಂತರಾಗ್ಯಾರ, ಅವ್ರ ಹಂಗೆ ಮಾಡಿಬಿಡ್ತಂತ ಯಾರೋ ಒಬ್ಬನಿಗೆ ಫೋನ್ ಮಾಡಿ ಸೋಮಶೇಖರ ರೆಡ್ಡಿ ಸಿದ್ದರಾಮಯ್ಯ ಬಂದು ಕೈ ಮುಗಿದ್ರು, ರಾಜೇಗೌಡ ನನ್ಗೆ ಬಿಟ್ಟು ಬಿಡ್ರಪ್ಪ ಮದುವೆ ಕೈ ಬಿಡ್ರಿ, ಯಾಕಂದ್ರೆ ನಮ್ಗೆ ಗೊತ್ತಲ್ಲ ಎಷ್ಟು ಎಡ್ಬಿಟ್ಟಾರ ಅಂತ. ಹಣ ಭಾರಿ ದೊಡ್ಡ ಅಮೌಂಟ್ ಹಣ ಇವ್ರು ನೀವು ಇನ್ನು 10 ವರ್ಷ ಸಜೆಕ್ಟ್ ಮಾಡಿದ್ರು, ಒಂದ್ಸರಿ ಸಿಂಗಲ್ ಪೇಮೆಂಟ್ ಬಿಡ್ರಿ ಹಣ. ಇದ್ರಾಗ ಏನು ನೋಡೇಬಾರ್ದು, ಹೊಡಿಬೇಕು, ಮಂತ್ರಿ ಆಗ್ಬೇಕು, ರೂಲ್ ಮಾಡಬೇಕು, ಐಡಿ ಯಾದಗಿರಿ ಜಿಲ್ಲೆದ ಪಾರ್ಟಿ ಕಟ್ಟು ನಮ್ಗೆ ಬಿಜೆಪಿ ಅಣ್ಣ ಪಕ್ಕದಲ್ಲಿದೆ ನಮ್ಗೆ ಲೀಡ್ರು ಏನೇಳಿ ಅಣ್ಣ, ನಮ್ಗೆ ಲೋಕಸಭೆಗೆ ಹೆಲ್ಪ್ ಆಗ್ತದಣ್ಣ, ಯಾದಗಿರಿ ಶಾಪುರ್ ಸುರ್ಪುರ್ ಸ್ವೀಪ್ ಆಗ್ತದೆ. ನೀನು ಮಿನಿಸ್ಟರ್ ಆಗಿ ಅಲ್ಲೋಲ್ ಕಲೋಲ್ ಆಗ್ತದೆ, ರಾಜ್ ಇರ್ತಾನ, ನೀನು ಇರ್ತದೆ, ಗುರುಪಾಟ್ಲ್ ಇರ್ತದೆ, ವೆಂಕಟ್ ಎಲ್ಲರೂ ಕಲಿಬೇಕು. ನೀನು ಎಲೆಕ್ಷನ್ ಮಾಡಿ ಗೆಚ್ಚಿ ಬಿಡ್ತೀನಿ, ಅವ್ ನಮ್ಮನ್ನ ಯಾವ ಸುಳೆ ಮಗ ಬಂದಿದ್ದ ತನಪ ನೋಡಮ್ಮ ಅಂತ. ಏ ಅವ್ರಿಗೆ ನಿಂದ ಮಾಡ್ತಾರೆ ಸರ್ ವಿರೋಧ, ವಿರೋಧ ಮಾಡಿ ಪ್ರಶ್ನೆ ಕೊಡೋದು ಸರ್. ಸರ್ ಇಲ್ಲಿ ಸ್ವಲ್ಪ ಮಿಸ್ ಆಯ್ತಾವ್ ಇವ್ರ ಅಪ್ಪಗೆ, ಅವ್ರ ಪಾರ್ಟಿ ಜೆ ಡಿ ಎಸ್ ಮೀಟಿಂಗ್ ಇತ್ತು, ಅದಕ್ಕಿಂತ ಒಂದಿನ ಮೊದಲು ನೀವು ಹೂವು ಅಂದ್ರೆ ನಾನು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತೀನಿ ಗೌರ್ಮೆಂಟ್ಗೆಲ್ಲ ಅಂತ ಹೇಳಿ ಹೌದಿಲ್ಲ. ಅವಾಗ ವೆಂಕಟರೆಡ್ಡಿ ಪಾಪ ಕಾರ್ಯಸಿ ಹೇಳಿದ್ರಿ, ಆಯ್ತ್ರಿ ನಾನು ಯಾದಗಿರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ಸಾಹೇಬ್ರು ಅಂದರು ವಯಸ್ಸು ನೆನಪು ಬಿಡ್ತೀನಿ, ನಾ ಹೇಳಿನಂತಿಲ್ಲ, ನಿಮ್ಮ ಅಪ್ಪನ ಸಲಹೆ ನಾನು ಭಾಳ ಇದು ಮಾಡ್ತೀನಿ, ಚಾಯ್ಸ್ ನೆನಪು ಬಿಡ್ತೀನಿ ಅಂದರೆ ನೀವು ಹೆಂಗೆ ಅಂತೀರಿ ಹಂಗಿರಿ ಅಂತ. ಅಂದಮೇಲೆ ಯಾದಗಿರಿ ರೆಡ್ಡಿ ಆಯ್ತು, ಯಾದಗಿರಿ ರೆಡ್ಡಿ ಆದಮೇಲೆ ಇವರು ಈಗ ಹೇಳಬೇಕು ಅರ್ಧ ತಾಸು ಒಂದು ತಾಸು ಅಂತ ಇದು ಮಾಡಿದ್ರು. ಮರುದಿನ ಮೀಟಿಂಗ್ ಇತ್ತು ಜೆ ಡಿ ಎಸ್ದು, ಅದು ಟೈಮ್ ಹೋಯ್ತಲ್ಲ ಇವರು ಮೀಟಿಂಗ್ ಮಾಡಿಬಿಟ್ರು ಪಾರ್ಟಿ, ಇಲ್ಲಾಂದ್ರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗೋರಿದ್ದರು. ಕರೆಕ್ಟ್ ಇಲ್ಲ ಹೌದಲ್ರಿ? ಏನಿಲ್ಲ ನಾ ಇದನ್ನ ಏನು ಹೇಳಿನಲ್ಲ ರೈತ ಹೇಳಿ ಬ್ರದರ್ ಹೇಳಿ ಹೇಳಿ ಬ್ರದರ್ ಇಲ್ಲ ನಂದು ಬ್ರದರ್ ಏನಿದೆ ಸ್ಟೆಪ್ ಇಟ್ ಮೇಲೆ ಕೆಲಸ ಆಗ್ಬೇಕಂತ ನಮ್ದು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಯಾಕಂತಂದ್ರೆ ಮಾತಾಡ್ತೀವಿ ಬೇರೆ ಪೊಲಿಟಿಕಲ್ ಎಲ್ಲ ಕೆಲಸ ಮಾಡ್ಬೇಕು.